He's speaking in Kannada. So I'll invite Brother Abdul Rahman to come over here and continue his speech. Thank you. الحمد لله رب العالمين والصلاة والسلام على رسول الكريم أما بعد أعوذ بالله من الشيطان الرجيم بسم الله الرحمن الرحيم والسماء والطارق وما أدراك ما الطارق النجم الثاقب بسم الله الرحمن الرحيم والسماء والطارق وما أدراك ما الطارق النجم الثاقب إن كل نفس لما عليها حافظ فلينظر الإنسان مما خلق خلق من ماء دافق يخرج من بين الصلب والترائب إنه على رجعه لقادر يوم تبلى السرائر فما له من قوة ولا ناصر والسماء ذات الرجع والأرض ذات الصدع إنه لقول فصل وما هو بالهزل ಸ್ಟೇಜಿನ ಮೇಲೆ ಇರತಕ್ಕಂಥ ಐ ಆರ್ ಸಿ ಅಧ್ಯಕ್ಷರೇ ಅವರ ಸೆಕ್ರೆಟರಿ ಸದಸ್ಯರೇ ಮತ್ತು ವೇದಿಕೆಯ ಮೇಲೆ ಅದೇ ಥರ ಸ್ಟೇಜಿನ ಮೇಲೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೆ ನಾನು ಕನ್ನಡದಲ್ಲಿ ನಿಮಗೆ ಶಾಂತಿ ಸಂದೇಶ ಹೇಳೋದಕ್ಕಿಂತ ಇಸ್ಲಾಮಿನ ಮುಖಾಂತರ ಟ್ರೀಟ್ ಕೊಡ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಮ್ ರಹ್ಮತುಲ್ಲಾಹಿ ವಬರಕಾತು. ನಾನು ದೇವನ ಅಲ್ಲಾಹನ ನಾಮದಿಂದ ಶುರು ಮಾಡಲು ಇಷ್ಟಪಡ್ತೀನಿ. ನನಗೆ ಟಾಪಿಕ್ ಕೊಟ್ಟಿರತಕ್ಕಂಥದ್ದು ಭ್ರೂಣ ವ್ಯವಸ್ಥೆ, ಅದು ಕನ್ನಡದಲ್ಲೇ, ಏಕೆಂದರೆ ನಾವು ಕರ್ನಾಟಕದವರು, ಕನ್ನಡದಲ್ಲಿ ಹುಟ್ಟಿದ ನಂತರ ಕನ್ನಡದಲ್ಲೇ ಬೆಳೆದಿದ್ದೀವಿ, ಇಲ್ಲೇ ಇದ್ದೀವಿ, ಇಲ್ಲೇ ಬೆಳೆದಿವಿ, ಕನ್ನಡ ಮಾತಾಡಲು ಕಲಿತಿದ್ದೀವಿ. ಹಂಗಾಗಿ ಕನ್ನಡದಲ್ಲಿ ಜನರಿಗೆ ಉಪದೇಶ ಮಾಡೋದನ್ನು ಕಲಿಯಬೇಕು. ಪ್ರತಿಯೊಂದು ಭಾಷೆಗಳು ದೇವರ ಭಾಷೆಯಾಗಿದೆ, ದೇವರೇ ಸೃಷ್ಟಿ ಮಾಡಿರ್ತಕ್ಕಂಥ ಭಾಷೆಗಳು. ಆದರೆ ಎಲ್ಲಕ್ಕಿಂತ ದೇವರಿಗೆ ಇಷ್ಟವಾಗಿರ್ತಕ್ಕಂಥದ್ದು ಅರಬ್ಬಿ. ನಮಗೆ ಕನ್ನಡದಲ್ಲಿ ಯಾಕೆ ಭಾಷಣ ಮಾಡಲಿಕ್ಕೆ ಕೊಟ್ಟಿದ್ರು ಅಂದರೆ, ಮಾತಾಡಲಿಕ್ಕೆ ಅಂದರೆ, ಕೆಲವು ಜನ ಏನು ತಿಳ್ಕೊತಾರೆ, ಮುಸ್ಲಿಂ ಸೋದರರಿಗೆ ಕನ್ನಡ ಬರಲ್ಲ, ಮುಸ್ಲಿಮೇತರ ಸೋದರ ಏನು ತಿಳ್ಕೊ, ಇವರಿಗೆ ಕನ್ನಡ ಬರೋಂಗಿಲ್ಲ. ಆದರೆ ಕನ್ನಡದಲ್ಲಿನೂ ನಾವು ದೇವರ ಉಪದೇಶ ಮಾಡೋದರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಅವನು ದೇವರ ಕಡೆ ಬರುವವನಾಗುತ್ತಾನೆ. ಯಾಕೆಂದರೆ ಕನ್ನಡದಲ್ಲಿನೂ ಕೆಲವು ಅರ್ಥಗಳಿದೆ, ಕನ್ನಡಕ್ಕೂ ಒಂದು ಅರ್ಥ ಇದೆ, ಅದರಲ್ಲೂ ಆ ಮನುಷ್ಯನಿಗೆ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಹೇಳಿದರೆ ಅವನು ಅಲ್ಲಾನ ಜ್ಞಾನ ಅವನಿಗೆ ಉಳಿಬಹುದು, ಅವನ ಅಲ್ಲಾನ ಪ್ರಕಾರ ನಡೆಯುವನಾಗಬಹುದು, ಮೋಕ್ಷದ ಜೀವನ ಅವನಿಗೆ ದಾರಿ ಸಿಗಬಹುದು.
ನನ್ನ ಕ್ಲಿನಿಕಲ್ಲಿ ಎಷ್ಟೋ ಪೇಷಂಟ್ ಬರ್ತಾ ಇರುತ್ತೆ. ಒಂದು ಪೇಷಂಟು ಹಿಂದೂ ಸೋದರ, ಸರ್ ನೀವು ಅಲ್ಲಾಹು ಅಕ್ಬರ್ ಯಾಕೆ ಅಂತೀರಾ, ನೀವು ಅಲ್ಲಾಹು ಅಕ್ಬರ್ ಅಂತ ಯಾಕೆ ಅಂತೀರಾ, ನೀವು ಅಕ್ಬರ್ಗೆ ಏನಾರ ನೆನೀತೀರಾ ಅಂತ ಕೇಳ್ತಾ ಇದ್ದಾನೆ. ಅಕ್ಬರ್ ಭಾಷೆಗೆ ಇವರು ಏನದಲ್ಲ ನೆನೆಸ್ತಾ ಇರ್ಬೋದು, ಆದರೆ ಅವ್ರಿಗೆ ಇನ್ನೂ ಅರ್ಥ ಏನದಲ್ಲ ಅಲ್ಲಾಹು ಅಕ್ಬರ್ ಅಂದರೆ ಏನು ಅರ್ಥ ಗೊತ್ತಿಲ್ಲ. ಆದರೆ ಅದೇ ಕನ್ನಡದಲ್ಲಿ ದೇವರು ದೊಡ್ಡವನು ದೇವರು ದೊಡ್ಡವನು ಅಂತ ಹೇಳಿದರೆ ಅವಾಗ ಅವನಿಗೆ ಈಜಾರ್ಥ. ನಾ ಅಜಾಂದು ಪೂರ್ತಿ ಅರ್ಥವನ್ನು ಕನ್ನಡದಲ್ಲಿ ಹೇಳಿದ ನಂತರ, ಸರ್ ನೀವು ಈ ಥರ ಹೇಳ್ತೀರಾ, ಇದು ನಾನು ಅಕ್ಬರಿಗೆ ಕಾಲಿಂಗ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೆ, ಅಕ್ಬರಿಗೆ ನೀವು ಡೈಲಿ ಏನದಲ್ಲ ಕಾಲಿಂಗ್ ಮಾಡ್ತಿರ್ಬೋದು ಅಂತ ತಿಳ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದಾನೆ. ಆದರೆ ಎಷ್ಟೋ ಜನ ಹಿಂದೂ ಸೋದರರಿಗೆ ಇಸ್ಲಾಮಿನ ಬಗ್ಗೆ, ಇಸ್ಲಾಂ ಅಂದರೆ ಏನು ಅರಬಿ ಅವರಿಗೆ ಏನು ಗೊತ್ತಿಲ್ಲ. ಎಷ್ಟೋ ಜನ ಮುಸ್ಲಿಮರಿಗೆ ಗೊತ್ತಿಲ್ಲ, ಇನ್ನು ಅವರಿಗೇನು ಗೊತ್ತಿರುತ್ತೆ. ನನಗೆ ಕೊಟ್ಟಿರ್ತಕ್ಕಂಥ ಚಾಪ್ಟರ್ ಭ್ರೂಣ ವ್ಯವಸ್ಥೆ, ಅದು ಕನ್ನಡದಲ್ಲೇ ಹೇಳಬೇಕು. ಒಂದು ಡಾಕ್ಟ್ರಾಗಿ ಒಂದು ಪೂರ್ತಿ ಬಾಡಿ ಬಗ್ಗೆ ಸ್ಟಡಿ ಮಾಡಬೇಕು, ಅದರ ಬಗ್ಗೆ ಜ್ಞಾನ ಪಡ್ಕೋಬೇಕಾದರೆ 4.5 ವರ್ಷಗಳು ಬೇಕು. ಅದರಲ್ಲಿನೂ ಪೂರ್ತಿ ಜ್ಞಾನ ಸಿಗಲ್ಲ, ಏಕೆಂದರೆ ಕೋಚಿಂಗ್ ಕೊಡ್ತಕ್ಕಂಥ ಲೆಕ್ಚರರ್ ಎಷ್ಟೋ ಜನ ಸರಿಯಾಗಿ ಜ್ಞಾನ ಇರೋಂಗಿಲ್ಲ, ಅವ್ರಿಗೂ ನಮಗೆ ಸ್ವಲ್ಪ ಅಲ್ಫಾ ಅತಿಥ್ಯವಾಗಿ ಕೊಟ್ಟಿರ್ತಾರೆ, ಅಷ್ಟೇನು ಪೂರ್ಣ ಗೊತ್ತಿರೋಂಗಿಲ್ಲ. ನಾವು ಬರೋಬರ್ತಾ ಇಷ್ಟೇ ಇಷ್ಟು ನಾಲೆಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಏಕೆಂದರೆ ಕುರಾನ್ ಮತ್ತು ಮಾಡರ್ನ್ ಸೈನ್ಸ್ ಇದರಲ್ಲಿ ಏನದಲ್ಲ, ಕುರಾನ್ ಮತ್ತು ಸೈನ್ಸ್ ಇವೆರಡಿಗೆ ಏನಾರ ರಿಲೇಟೆಡ್ ಇದೆಯಾ ಇಲ್ಲ, ಇದ್ರ ಬಗ್ಗೆ ಇವತ್ತಿನ ದಿವಸ ನಾವು ಸರ್ಚ್ ಅಂದರೆ ಸಂಶೋಧನೆ ಮಾಡ್ತಾ ಹೋದರೆ, ಆದರೆ ಕುರಾನ್ ಮತ್ತು ಸೈನ್ಸ್ ದೂರ ಇಲ್ಲ, ಭಾಳ ಏನದು ಒಂದಕ್ಕೊಂದು ಲಿಂಕ್ ಇದೆ, ಒಂದಕ್ಕೊಂದು ಸಂಬಂಧ ಇದೆ. ಆದರೆ ಜನರಿಗೆ ಗೊತ್ತಿಲ್ಲ, ಎಷ್ಟೋ ಜನ ಮುಸ್ಲಿಂ ಸೋದರರಿಗೂ ಗೊತ್ತಿಲ್ಲ. ಮನುಷ್ಯ ಈ ಜಗತ್ತಿನಲ್ಲಿ ಹೇಗೆ ಬಂದ, ಎಲ್ಲಿಂದ ಬಂದ, ಏಕೆ ಬಂದ, ಮತ್ತು ಎಲ್ಲಿಗೆ ಹೋಗುತ್ತಾನೆ, ಏಕೆ ಹೋಗುತ್ತಾನೆ. ನಾನು ಕೆಲವು ಕನ್ನಡದಲ್ಲಿ ಹಾಡುಗಳನ್ನು ಕೇಳ್ತೀನಿ, ಯಾಕೆಂದರೆ ನಾನು ಮದರ್ ಟಂಗ್ನು ಕನ್ನಡ, ಮದರ್ ಟಂಗ್ ತೆಲುಗು, ಆನಂತರ ಸ್ಕೂಲಿಗೆ ಹೋದ ನಂತರ ಕನ್ನಡ, ಆನಂತರ ಏನದಲ್ಲ ಉರ್ದು ಇಂಗ್ಲೀಷ್ ಹಿಂದಿ ಒಂದು ಒಂದು ಲ್ಯಾಂಗ್ವೇಜ್ ಸ್ಕೂಲ್ನಲ್ಲಿ. ಎಜುಕೇಷನ್ ಮೇನ್ ಇಂಪಾರ್ಟೆಂಟ್ ಮನುಷ್ಯನಿಗೆ, ಜ್ಞಾನ ಇಲ್ಲ ಅಂದರೆ ಏನೂ ಇಲ್ಲ. ಮನುಷ್ಯನಿಗೆ ಜ್ಞಾನವು ಮುಖ್ಯ, ಜ್ಞಾನಂ ಸೋಭಿತಂ, ಮನುಷ್ಯನಿಗೆ ಜ್ಞಾನ ಮುಖ್ಯ. ಈ ಭೂಮಿ ಬಣ್ಣದ ಬುಗುರಿ ಕಣು ಆ ಶಿವನೇ ಚಾಟಿಕೋಣು ಅಂತ ವಿಷ್ಣುವರ್ಧನ ಹಾಡದಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಅದರಲ್ಲಿ ಸ್ವಲ್ಪ ಅವಾಗವಾಗ ಕೇಳ್ತಾ ಇದ್ರೆ ಈ ಭೂಮಿ ಒಂದು ಬಣ್ಣದ ಬುಗುರಿ, ಅವನೇ ಏನಾದರೂ ರೊಟೇಟ್ ಮಾಡ್ತಾ ಇದ್ದಾನೆ. ಅದೇ ಥರ ಇನ್ನೊಂದು ಶ್ಲೋಕ ಇದೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ತಸ್ಮೈ ಶ್ರೀ ಪರಬ್ರಹ್ಮ. ಗುರು ಬ್ರಹ್ಮ ಅಂದರೆ ಈ ಕ್ರಿಯೇಟ್ ಮಾಡಿರ್ತಕ್ಕಂಥವ, ಗುರು ವಿಷ್ಣು ಅಂದರೆ ಪ್ರೊಟೆಕ್ಟ್ ಅಂದರೆ ಇದನ್ನು ಸಹಾಯ ಮಾಡ್ತಕ್ಕಂಥವ, ಇದನ್ನು ನಡೆಸ್ತಕ್ಕಂಥವ, ಮಹೇಶ್ವರ ಅಂದರೆ ಇದನ್ನು ಡಿಸ್ಟ್ರಾಯ್ ಇದನ್ನು ನಾಶ ಮಾಡ್ತಕ್ಕಂಥವ. ಈ ಮೂರು ಕೆಲಸಗಳು ಮಾಡ್ತಕ್ಕಂಥವನ ಪರಬ್ರಹ್ಮ ಒಬ್ಬವನೇ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರೇನು ಮಾಡಿದರು, ಕೆಲವು ಜನ ಹಿಂದೂ ಸೋದರರು ಅವರಿಗೆ ಅರ್ಥವಿಲ್ಲ, ಕೆಲವು ಜನ ಏನದಲ್ಲ ಅವರಿಗೆ ಅಪಹಾರ್ಥ ಕೊಟ್ಟಿರ್ಬೋದು, ವಿಷ್ಣುನೇ ಬೇರೆ ಮಾಡಿಕೊಂಡಿದ್ರು, ಗುರುಬ್ರಹ್ಮನೇ ಬೇರೆ ಮಾಡ್ಕೊಂಡು, ಗುರು ವಿಷ್ಣುನೇ ಬೇರೆ, ಮಹೇಶ್ವರ ಎಲ್ಲ ಏನದಲ್ಲ ಮೂರು ಸ್ಟ್ಯಾಚು ಮಾಡ್ಕೊಂಡು ಅವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಇವ ಕ್ರಿಯೇಟೆಡ್ ಅಂದರೆ ಕ್ರಿಯೇಟ್ ಮಾಡಿದವನೇ ಸಪ್ರೇಟ್ ಇರ್ಬೋದು, ಇದು ಪ್ರೊಟೆಕ್ಟ್ ಮಾಡ್ತಕ್ಕಂಥವನೇ ಸಪ್ರೇಟ್ ಇರ್ಬೋದು, ಮತ್ತು ಇದಕ್ಕೆ ಒಂದು ದಿವಸ ಡಿಸ್ಟ್ರಾಯ್ ಮಾಡೋನು ಸಪ್ರೇಟ್ ಇರ್ಬೋದು ಅಂತ ಅವರ ಮೂರ್ತಿಯನ್ನು ಮಾಡಿಕೊಂಡು ಆರಾಧನೆ ಮಾಡ್ತಾ ಇದ್ದಾರೆ. ಆದರೆ ಮುಂದೆ ಹೋಗಂಗಿಲ್ಲ ಅವರು, ಪರಬ್ರಹ್ಮ ಅಂತ ಅಲ್ಲಿ ಅದ್ರ ಅವ್ರಿಗೆ ಅರ್ಥ ಇಲ್ಲ. ಆದರೆ ಕೆಲವು ಜನ ಜ್ಞಾನಿಗಳಿದ್ದಾರೆ ಅದರಲ್ಲಿನು. ಆ ಥರ ದೇವರು ಅಲ್ಲಾಹನು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಸಂಶೋಧನೆ ಮಾಡೋ ಸಲುವಾಗಿ. ಸಂಶೋಧನೆ ಅಂದರೆ ನಾವೇನದಲ್ಲ ಸರ್ಚ್ ಮಾಡಲಿಕ್ಕೆ. ಹೆಸರು ಚೆನ್ನಾಗಿ ಕೊಟ್ಟಿದ್ದಾರೆ, ಇಸ್ಲಾಮಿಕ್ ಇನ್ಫಾರ್ಮೇಷನ್ ಸೆಂಟರ್, ವೆರಿ ನೈಸ್ ನೇಮ್, ಇಸ್ಲಾಮಿಕ್ ಇನ್ಫಾರ್ಮೇಷನ್ ಸೆಂಟರ್. ನಾನು ಇಸ್ಲಾಮ್ದಲ್ಲಿ ಏನಾದಲ್ಲ ನಾವು ಇನ್ಫಾರ್ಮೇಷನ್ ಕೊಡ್ತಕ್ಕಂಥ ಸಣ್ಣ ಜನರಿಗೆ ನಾವು ಉಪದೇಶ ಮಾಡ್ತಕ್ಕಂಥ ಮನುಷ್ಯ ಯಾವ ಥರ ಬೆಳವಣಿಗೆ ಆದ, ಎನಿ ಫಿಟಾಲ್ ಡೆವಲಪ್ಮೆಂಟ್ ಸ್ಟೆಪ್ ಬೈ ಸ್ಟೆಪ್ ಸ್ಟೇಜ್ ಬೈ ಸ್ಟೇಜ್ ಹಂತ ಹಂತವಾಗಿ ಯಾವ ಥರ ಮನುಷ್ಯ ಬೆಳೀತಾನೆ, ಅದು ಎಲ್ಲಿ, ಗರ್ಭಾವ್ಯವಸ್ಥೆಯಲ್ಲಿ. ಭ್ರೂಣವು ಭ್ರೂಣಾವ್ಯವಸ್ಥೆಯಲ್ಲಿ ಯಾವ ಥರ ಬೆಳವಣಿಗೆ ಆಗುತ್ತೆ, ರೂಟೇಟ್ ಸೈಕಲ್ ಯಾವ ಥರ ಇರುತ್ತೆ. ನಮ್ಮದು ಹೋಲ್ ಬಾಡಿ ಒಂದು ವಿಸ್ಮಯ, ಅಲ್ಲಾನ ಒಂದು ವಿಚಿತ್ರ ಸೃಷ್ಟಿಯಾಗಿದೆ.
ಮನುಷ್ಯ ತನ್ನ ಮೇಲೆ ಸ್ವಲ್ಪ ದೃಷ್ಟಿ ಹಾಕಿದರೆ ದೇವರು ಎಂಥ ಶ್ರೇಷ್ಠ ಶಿಲ್ಪಿ, ಸಕಲ ಶಿಲ್ಪಿಗಳಿಗಿಂತ ಶ್ರೇಷ್ಠ ಶಿಲ್ಪಿ. ಅವನು ಮನುಷ್ಯನನ್ನು ಯಾವ ಥರ ಬೆಳವಣಿಗೆ ಮಾಡಿದ, ಹಂತ ಹಂತವಾಗಿ ಸ್ಟೇಜಸ್ ಚೇಂಜಸ್ಸು ಪ್ರತಿಯೊಂದು ಏನದಲ್ಲ ಸ್ಟೆಪ್ ಬೈ ಸ್ಟೆಪ್ ಬ್ಯಾಲೆನ್ಸ್ಗೆ ಸಾಧ್ಯ. ಈ ಜಗತ್ತನ್ನು ಏನದಲ್ಲ ಬ್ಯಾಲೆನ್ಸ್ಗೆ ಸಾಧ್ಯ, ಮತ್ತು ಇಡೀ ಜಗತ್ತು ಏನದಲ್ಲ ಯಾವ ಥರ ಸೃಷ್ಟಿಯಾಗಿದೆ ಅದೇ ಥರ ಮನುಷ್ಯನನ್ನು ಒಂದು ವಿಚಿತ್ರ ರೀತಿಯಲ್ಲಿ ಅಲ್ಲಾಹನು ಸೃಷ್ಟಿ ಮಾಡಿದ್ದಾನೆ. ಅದು ಗರ್ಭ ವ್ಯವಸ್ಥೆಯಲ್ಲಿ ನಿಮ್ಮ ಮುಂದೆ ಒಂದೇ ಒಂದು ಸೂರ, ಸೂರೆ ತಾರೀಖ್ ಚಾಪ್ಟರ್ ನಂಬರ್ 86 ಆಯತ್ ನಂಬರ್, ಅದರಲ್ಲಿ ಚಾಪ್ಟರ್ನ ಅಧ್ಯಾಯ 86 ಮತ್ತು ಆಯತ್ ಶ್ಲೋಕ, ಅದರಲ್ಲಿ ಇರತಕ್ಕಂಥ ಕುರಾನಿನ ಶ್ಲೋಕದಲ್ಲಿ ಐದರಲ್ಲಿಂದ 5-7 ಇದರಲ್ಲಿ ಸ್ವಲ್ಪ ನೋಡಿದರೆ ನಾವು ಮನುಷ್ಯನನ್ನು ಯಾವ ಥರ ಸೃಷ್ಟಿ ಮಾಡಿದ್ದೀವಿ ಅಲ್ಲ ಹೇಳ್ತಾ ಇದ್ದಾನೆ. ಒಂದು ತೊಟ್ಟಿಕ್ಕಿದ ಡ್ರಾಪ್ ಅಂದರೆ ಒಂದು ಹನಿ ಬಿಂದುವಿನಿಂದ ಡಾಟ್ ಅಲ್ಲ ನಮ್ಮನ್ನು ಸೃಷ್ಟಿ ಮಾಡಿದ್ದು ಒಂದೇ ಒಂದು ಹನಿಯಿಂದ, ಒಂದು ನೀರಿನ ಬಿಂದುವಿನಿಂದ, ಒಂದೇ ಬಿಡ್ತ ಡಾಟ್. ಆತರ ಇಡೀ ಜಗತ್ತನ್ನೇ ನೀರಿನಿಂದ ಸೃಷ್ಟಿ ಮಾಡಿದ್ದಾನೆ. ಆದರೆ ಕೇವಲ ಮಾನವನನ್ನು ಅಲ್ಲ ಹೇಳ್ತಾ ಇದ್ದಾನೆ, ನಿನ್ನನ್ನು ನಾನು ನೀರಿನಿಂದ ಸೃಷ್ಟಿ ಮಾಡಿದ್ದೀನಿ. ಮತ್ತೆ ಒಂದು ಕಡೆ ಮತ್ತೆ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಮಣ್ಣಿನ ಸತ್ವದಿಂದ ಸೃಷ್ಟಿ ಮಾಡಿದ್ದೀನಿ. ಅಂದರೆ ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಸತ್ವ ಮೊದಲು ಸೃಷ್ಟಿ ಮಾಡಿ ಆನಂತರ ಆ ಮಾನವನ ಏನದಲ್ಲ ಕಂಟಿನ್ಯೂ ಏನದಲ್ಲ ನೀರಿನಿಂದನೇ ಸೃಷ್ಟಿ ಮಾಡಿದ್ದಾನೆ. ಆ ನೀರು ನಾವೇನದಲ್ಲ ಫ್ಲೂಡ್ಸ್ ಅಂತ ಹೇಳ್ತೀವಿ, ಸೆಮಿನಾ ಅಂತ ಹೇಳ್ತೀವಿ, ಸ್ಪಾರ್ಮ್ ಅಂತ ಹೇಳ್ತೀವಿ. ಆದರೆ ಅದೆಲ್ಲ ಇರ್ತಕ್ಕಂಥದ್ದು ಓನ್ಲಿ ನೀರ್, ವಾಟರ್. ಈ ಜಗತ್ತಿನಲ್ಲಿ ಯಾವ ಥರ ನೀರಿನಲ್ಲಿ ಸಾಲಿಡ್ನ ಇದೆ, ಸ್ವೀಟ್ ಇದೆ, ಸಾಫ್ಟ್ ಇದೆ, ಆ ಥರ ಏನದಲ್ಲ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನೀರಿನ ಎಷ್ಟೋ ನೀರು ದೇಹದಲ್ಲಿ ಇರ್ತಕ್ಕಂಥ ನೀರಿನ ಅಂಶನೂ ಅದರಲ್ಲಿ ಕಲರ್ಸ್ನೂ ಇದೆ, ಚೇಂಜಸ್ ಇದೆ. ಟೇಸ್ಟ್ ನೋಡಿದ್ರೆ ಅದನ್ನು ಚೇಂಜಸ್ ಇದೆ. ಮತ್ತು ಕೈಲಿಂದ ಸ್ವಲ್ಪ ಟೆಸ್ಟ್ ಮಾಡಿದ್ರೆ ಸಾಲಿಡ್ ಇದೆ, ಸಿಮಿ ಸಾಲಿಡ್ ಇದೆ, ಲಿಕ್ವಿಡ್ ಇದೆ, ಏಕದಮ್ ಏನಲ್ಲ ಈ ಥರ ಎಷ್ಟು ವಿಧದ ನೀರಿದೆ. ಕಣ್ಣಲ್ಲಿರ್ತಕ್ಕಂಥ ನೀರು ಸಾಲ್ಟ್ ಇದೆ, ಮೂಗಲ್ಲಿ ಸೋರ್ತಕ್ಕಂಥ ನೀರು ನೋಡಿ ಪ್ರತಿಯೊಂದು ಮೇಲ್ಗಡೆ ಇರ್ತಕ್ಕಂಥ ಈ ಪೂರ್ತಿ ನಮ್ದು ಅಪ್ಪರ್ ಪಾರ್ಟ್ಸ್ ಏನು ಹೇಳ್ತೀವಿ ನಾವು ಬಾಡಿ, ಇದು ಏನದಲ್ಲ ಸಾಫ್ಟ್ವೇರ್ ಐಟಮ್ ಇದೆ. ಇಲ್ಲೆಲ್ಲ ಪ್ರತಿಯೊಂದು ಐಟಮ್ ಸಾಫ್ಟ್ವೇರ್ ಇದೆ. ದೇವರು ಮೇಲಿನ ಪಾರ್ಟ್ಸನ್ನು ಸಾಫ್ಟ್ವೇರ್ ರೀತಿಯಲ್ಲಿ ರೆಡಿ ಮಾಡಿದ್ದಾನೆ. ನೀವು ಇಂಟರ್ನೆಟ್ ಏನದಲ್ಲ ಸಿಸ್ಟಮಲ್ಲಿ ನೋಡಿ, ಸಾಫ್ಟ್ವೇರ್ ಐಟಮ್, ಹಾರ್ಡ್ವೇರ್ ಐಟಮ್, ಹಾರ್ಡ್ವೇರ್ ವಿತ್ ಸಾಫ್ಟ್ವೇರ್ ಡಿಫ್ರೆನ್ಸ್ ಬಿಟ್ವೀನ್, ಎರಡಿಗೆ ಡಿಫ್ರೆನ್ಸ್ ಇದೆ. ಆ ಥರ ದೇವರು ನಮ್ಮನ್ನು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಮೇಲಿರ್ತಕ್ಕಂಥ ಎಲ್ಲ ಪಾರ್ಟ್ಸ್ನಿಂದ ಐಟಮ್ ಏನು ಬರುತ್ತೆ, ವೇಸ್ಟೇಜ್ ಏನು ಬರುತ್ತೆ, ಅದು ಸಾಫ್ಟ್ ಆಗಿರುತ್ತೆ. ನೆಗಡಿ ಕೆಮ್ಮು ಬಂದರೆ ಏನಾಗುತ್ತೆ, ಸಾಫ್ಟ್ ಆಗಿರುತ್ತೆ. ಕಣ್ಣಿಂದ ನೀರು ಬಂದರೆ ಏನಾಗುತ್ತೆ, ಅದು ಸಾಫ್ಟ್ ಆಗಿರುತ್ತೆ, ಲಿಕ್ವಿಡ್ ಸಿಸ್ಟಮ್ ಇರುತ್ತೆ. ಪ್ರತಿಯೊಂದು ಐಟಮ್ ಸಾಫ್ಟ್. ಮತ್ತು ಕೆಳಗಿನ ಪಾರ್ಟ್ಸ್ ಬಂದರೆ ಕೆಳಗಲ್ಲಿರ್ತಕ್ಕಂಥ ವೇಸ್ಟೇಜ್ ಏನೇನದಲ್ಲ ನಾವು ಥ್ರೋ ಮಾಡ್ತೀವಿ, ಅದು ಹಾರ್ಡ್ ಇರುತ್ತೆ. ನಮ್ಮನ್ನು ದೇವರು ತಾಯಿಯ ಗರ್ಭಕೋಶದಲ್ಲಿ ಒಂದು ವಿಚಿತ್ರ ರೀತಿಯಲ್ಲಿ ತೊಟ್ಟಿಕ್ಕಿದ ಹನಿಯಿಂದ ಅಂದರೆ ಒಂದು ವೀರ ಬಿಂದುವಿನಿಂದ ಸೃಷ್ಟಿ ಮಾಡಿದ್ದಾನೆ ಅಂದರೆ ಅವ ಎಂಥ ಶ್ರೇಷ್ಠ ಶಿಲ್ಪಿ. ಆ ತಾಯಿ ಗರ್ಭಕೋಶ ಏನಿದೆ ಅಂದರೆ ಒಂದು ಪೋಸ್ಟ್ ಆಫೀಸ್ ಥರ. ಅಲ್ಲಿ ಯಾವುದೇ ಥರ ಕಣ್ಣು, ಕಿವಿ, ಮೂಗು, ಬಾಯಿ ಯಾವುದೂ ಇಲ್ಲ. ಈ ಟೋಟಲ್ ಆರ್ಗನ್ಸ್ ಏನಿದೆ, ಈ ಎಲ್ಲ ಆರ್ಗನ್ಸ್ ತಾಯಿ ಹೊಟ್ಟೆಯಲ್ಲಿ ಏನೂ ಇಲ್ಲ. ಒಂದು ವೇಳೆ ಅಲ್ಲಿದ್ದರೆ ತಾಯಿನೇ ರೆಡಿ ಮಾಡ್ತಾ ಇರ್ಬೋದು ಅಂತ ನಾವು ತಿಳಿಬೋದು. ತಾಯಿಗೂ ಗೊತ್ತಿಲ್ಲ ನನ್ನ ಹೊಟ್ಟೆಯಲ್ಲಿ ಇರ್ತಕ್ಕಂಥ ಪಾಪು, ಗಂಡ, ಹೆಣ್ಣ, ಇಲ್ಲ ಕಪ್ಪು ಇದೆಯಾ, ಇಲ್ಲ ಬಿಳುಪಿದೆಯಾ, ಯಾವ ಥರ ಇದೆ ತಾಯಿಗೂ ಗೊತ್ತಿಲ್ಲ. ಪಾಪು ಒಳಗಡೆ ಏನದಲ್ಲ ಡೆವಲಪ್ಮೆಂಟ್ ಆಗೋ ಸ್ಟೇಜಸ್ ಏನಿದೆ ಬಹಳ ಏನದಲ್ಲ ವಿಚಿತ್ರವಾಗಿದೆ. ಅದು ನಿಮ್ಮ ಹಿಂದೆ ಒಂದೇ ಸ್ಟೇಜಲ್ಲಿ ಕೇವಲ ಒಂದು 30-40 ಮಿನಿಟ್ಸಲ್ಲಿ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ 9 ತಿಂಗಳು ತಗೋತಾ ಇದ್ದಾನೆ ಅಲ್ಲಾನು. ಎಷ್ಟು ತಿಂಗಳು, ಪ್ರತಿಯೊಂದು ಫೆಟಲ್ ಡೆವಲಪ್ಮೆಂಟ್ ಭ್ರೂಣ ಬೆಳೀತಕ್ಕಂಥ ಸ್ಟೇಜಸ್ 9 ತಿಂಗಳು ಕಂಪ್ಲೀಟ್ ಆಗುತ್ತೆ. ಕೆಲವು ಜನ ಜಾಸ್ತಿನೂ ಇರ್ಬೋದು, ಆದರೆ ಕೆಲವು ಏನಾದ್ರೂ ಆಲ್ರೆಡಿ ಡೆತ್ ಆಗುತ್ತೆ ಇನ್ಸೈಡ್ ಅಂದರೆ ಅದು ಭಾಳ ದಿವಸನೇ ಇರ್ಬೋದು. ಭ್ರೂಣ ವ್ಯವಸ್ಥೆ
ಗರ್ಭಕೋಶದಲ್ಲಿರ್ತಕ್ಕಂಥ ಇಸ್ಟ್ರೋಜನ್ ಹಾರ್ಮೋನ್ಸು ಓವಮೆನ್ ಅಂತೀವಿ, ಅಂದರೆ ನಿಮಗೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಎಗ್ ಸೆಲ್ಸ್ ಅಂದರೆ ಮೊಟ್ಟೆ ಸೆಲ್ಸ್. ಟೋಟಲಿ ನಮ್ಮದು ಬಾಡಿ ಸೆಲ್ಸ್ ಮೇಲೆ ಡಿಪೆಂಡ್ ಇದೆ, ಮತ್ತು ಈ ಸೆಲ್ಸು ನೀರಿನ ಮೇಲೆ ಡಿಪೆಂಡ್ ಇದೆ. ಹಂಗಾಗಿ ಯಾವುದೋ ಒಂದು ಪೇಷಂಟ್ ಏನದಲ್ಲ ಕ್ಲಿನಿಕಲ್ಲಿ ಬರ್ತದೆ, ಸರ್ ನಮಗೆ ವಾಮಿಟ್ ವಿತ್ ಲೂಸ್ ಮೋಷನ್ ಎರಡು ಆಗ್ತಾ ಇದೆ, ಮೇಲೆ ಹಾಕಿದರೆ ಕೆಳಗೆ ಹೋಗ್ತಾ ಇದೆ ಸರ್ ಕಂಟಿನ್ಯೂ ಅಂತ ಹೇಳ್ತಾನೆ ಪೇಷಂಟ್. ಎಷ್ಟು ಟೈಮ್ ಆಯ್ತಪ್ಪ ಅಂದರೆ, ಸರ್ ನನಗೆ 10 times ಲೂಸ್ ಮೋಷನ್ ವಿತ್ ವಾಮಿಟ್. ವಿಚ್ ಪೇಷಂಟ್, ಯಾವ ಪೇಷಂಟು ಒಂದು ತಾಸಿನಲ್ಲಿ 10 times ಏನದಲ್ಲ ಲೂಸ್ ಮೋಷನ್ ವಿತ್ ವಾಮಿಟ್ ಆದರೆ ಆ ಪೇಷಂಟ್ ಡಿಹೈಡ್ರೇಷನ್ ಪೇಷಂಟ್ ಅಂತ ಕರೀಕೆ ಪಡ್ದೆ. ಯಾಕೆಂದರೆ ನೀರಿನ ಅಂಶ ದೇಹದಲ್ಲಿ ಹೋದ ಕೂಡಲೇ ಎಲ್ಲಿದಲ್ಲೇ ಸೆಲ್ಸ್ ಏನದಲ್ಲ ಮೂಮೆಂಟ್ ಏನದಲ್ಲ ವೀಕ್ ಆಗಿಬಿಡುತ್ತೆ. ಹಂಗಾಗಿ ಪೇಷಂಟ್ಗೆ ಸಡನ್ನಾಗಿ ಬಿ ಪಿ ಲೋ ಆಗಿಬಿಡುತ್ತೆ, ಅನ್ಕಾನ್ಸ್ಟಿಟ್ಯೂಷನ್ ಆಗಿಬಿಡುತ್ತೆ, ಮಸಲ್ಸ್ ಕ್ರ್ಯಾಂಪ್ಸ್ ಬರುತ್ತೆ, ಬ್ರೈನ್ ವರ್ಕ್ ಮಾಡಲ್ಲ, ಲೆಗ್ ಏನದಲ್ಲ ಕ್ರ್ಯಾಂಪ್ಸ್ ಏನೇ ಕಾಲಲ್ಲಿ ಜಾಸ್ತಿ ಇದ್ದಕ್ಕೆ ವರ್ಕ್ ಮಾಡಬೇಕು. ಪ್ರತಿಯೊಂದು ಏನೋ ಆರ್ಗನ್ಸಲ್ಲಿ ಇರ್ತಕ್ಕಂಥ ಸೆಲ್ಸ್ ಸೇಪ್ ಆ್ಯಂಡ್ ಸೈಜ್ ಬೇರೆ ಬೇರೆ ಇದೆ, ಮತ್ತು ತನ್ನ ವರ್ಕ್ನು ಬೇರೆ ಬೇರೆ ಇದೆ. ಈ ಥರ ದೇವರು ನಮ್ಮ ಹೋಲ್ ಬಾಡಿಯಲ್ಲಿ ಪ್ರತಿಯೊಂದು ಆರ್ಗನ್ಸ್ ಇಟ್ಟು ಪ್ರತಿಯೊಂದು ಆರ್ಗನ್ಸಲ್ಲಿ ಪ್ರತಿಯೊಂದು ಸೆಲ್ಸ್ ಸಪ್ರೇಟ್ ಮಾಡಿ ಮತ್ತು ಅವು ಫಂಕ್ಷನ್ ಆ್ಯಂಡ್ ಏನದಲ್ಲ ವರ್ಕಿಂಗ್ ಬೇರೆ ಬೇರೆ ಇಟ್ಟಿದ್ದಾನೆ. ಆ ದೇವರ ಸೃಷ್ಟಿ ವಿಚಿತ್ರವಾಗಿದೆ. ಆದರೆ ನಾವು ಒಂದೇ ಒಂದು ಆರ್ಗನ್ ತೊಗೊಂಡ್ರೆ ಭಾಳ ಟೈಮ್ ಆಗುತ್ತೆ. ಒಂದು ಕಿಡ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ಒಂದು ಕಣ್ಣಿನ ಬಗ್ಗೆ, ಒಂದು ಬ್ರೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಎಷ್ಟೋ ಡಾಕ್ಟರ್ಸ್ಗಳು ಒಂದು ಗಂಟೆಗಟ್ಟಲೆ ಎಕ್ಸ್ಪ್ಲೇನ್ ಮಾಡ್ಬೋದು. ಈ ಥರ ದೇವರು ನಮಗೇನದಲ್ಲ ಒಂದು ವಿಚಿತ್ರ ಸೃಷ್ಟಿಯನ್ನು ಕೊಟ್ಟಿದ್ದಾನೆ. ಹಂಗಾಗಿ ನಾನು ಈ ಮನುಷ್ಯನ ಮೇಲೆ, ನೀವು ಅವಾಗ ನಮ್ಮ ದೇಹದ ಮೇಲೆ ಒಂದ್ಸಲ ಏನದಲ್ಲ ನೋಡ್ತಾ ಇರಿ, ದೇವ್ರು ಯಾವ ಥರ ಸೃಷ್ಟಿ ಮಾಡಿದನಲ್ಲ, ಅವಾಗ ದೇವ್ರು ಅಂದರೆ ಏನು, ಅಲ್ಲಾಹ್ ಅಂದರೆ ಏನು ನೆನ್ ಬರ್ತಾನೆ. ಅವಾಗ ಅಲ್ಲಾನ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ನಮಗೆ ತೋಫೀಕ್ ಸಿಗುತ್ತೆ. ಇನ್ಶಾಲ್ಲಾ ನಾನು ಏನದಲ್ಲ ಅಮಲ್ ಮಾಡ್ತೀನಿ, ನೀವೆಲ್ಲ ಮಾಡ್ತಿರ್ತಾನೆ ಇನ್ಶಾಲ್ಲಾ. ಅಲ್ಲಾಹ್ ಸಬ್ಕು ಕ್ಯಾ ಹೈ ಗೌರವ ಫಿಕರ್ ಕರ್ನೆ ಕು ಹಮೇಶ ಕ್ಯಾ ಹೈ ಔರ್ ಸಚ್ ಕರ್ತೆ ರಹೆಂಗೆ, ಕುರಾನ್ ಔರ್ ಸೈನ್ಸ್ ಕೆ ಅಂದರ್ ಕ್ಯಾ ಕ್ಯಾ ಹೈ ಔರ್ ಉಸ್ಕೆ ಬಾದ ಹಮಾರಾ ಕುರಾನ್ ಕಿತನಾ ಸಹಿ ರಾಸ್ತಾ ದಿಖಾ ರಹಾ ಹೈ, ತೋ ಇಸ್ಕೆ ಬಾರೆ ಮೇ ಹಮೇ ಸರ್ಚ್ ಕರ್ತೆ ಹಿ ರಹನಾ ಹೈ ಔರ್ ಇಸ್ಕೆ ಲಿಯೇ ಏಕ್ ಟೀಮ್ ಹಮೇಶ ರಹನಾ ಹೈ. ಇದರಲ್ಲಿಂದ ಒಂದು ಯಾವಾಗಲೂ ಒಂದು ಸಂಘಟನೆ ಇರಲೇಬೇಕು, ಸರ್ಚ್ ಮಾಡ್ತಾ ಇರಬೇಕು, ಅವ್ರ ಜನರಿಗೆ ಉಪದೇಶ ಮಾಡ್ತಾ ಬೇಕು. ಕೇವಲ ನಾವಷ್ಟೇ ತಿಳ್ಕೊಂಗಿಲ್ಲ, ಜನರಿಗೂ ಉಪದೇಶ ಮಾಡಬೇಕು. ಅವಾಗ ಮಾತ್ರ ಯಾರೇ ಏನದಲ್ಲ ಅಲ್ಲಾನ ಕಡೆ ಬಂದರೆ ಅದು ನಮಗೆ ಪುಣ್ಯ ಲಭಿಸ್ತದೆ. ಈ ನನ್ನ ಎರಡು ಮಾತುಗಳನ್ನು ನನಗೆ ಕೊಟ್ಟಿದ್ದಕ್ಕಂಥ ಎಲ್ಲ ನಮ್ಮ ಅಧ್ಯಕ್ಷರಿಗೆ ನಾನು ಮತ್ತೊಂದು ಸಲ ಸಲಾಂ ಹೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತು. ಜಜಕಲ್ಲಾಹ್ ಖೈರ್. ದಿಸ್ ವಾಸ್ ಫ್ರಮ್ ಅವರ್ ಬ್ರದರ್ ಡಾಕ್ಟರ್ ಅಬ್ದುಲ್ ರಹಮಾನ್.